ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಉರ್ದು ಶಾಲೆಯಲ್ಲಿ ಉಚಿತ ಸೈಕಲ್ ವಿತರಣೆ. ಚಿಂತಾಮಣಿ ನಗರದ ಚೌಡಡ್ಯಪಾಳ್ಯದ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ಸೈಕಲ್ ವಿತರಣಾ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಸೈಕಲ್ ವಿತರಣಾ ಕಾರ್ಯಕ್ರಮವನ್ನು ನಗರಸಭಾ ಸದಸ್ಯರಾದ ವೆಂಕಟರಮಣಪ್ಪ ನೆರವೇರಿಸಿ ಮಾತನಾಡಿದರು. ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುವ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅದರಲ್ಲಿ ಸೈಕಲ್ ಭಾಗ್ಯ ಸಹ ಒಂದಾಗಿದ್ದು ಇದರ ಸದುಪಯೋಗ ಪಡಿಸಿಕೊಂಡು ವಿದ್ಯಾರ್ಥಿಗಳು ಉತ್ತಮವಾಗಿ ಓದಿ ಶಾಲೆಗೆ ಮತ್ತು ಪೋಷಕರಿಗೆ ಕೀರ್ತಿ ತರುವಂತೆ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕಿ ನೌಸರು ಉನ್ನಿಸಾ, ಶಿಕ್ಷಕಿ ಸಾಜಿದಾ ಬೇಗಂ, ಶಿಕ್ಷಕರಾದ ಮಂಜುನಾಥ್ ಸ್ವಾಮಿ, ಮುನಾವರ್ ಪಾಷಾ, ರಶೀದ್ ಖಾನ್ ಸೇರಿದಂತೆ ಶಾಲೆಯ ಪೋಷಕರು ಮತ್ತಿತರರು ಹಾಜರಿದ್ದರು. ಅವ್ನು ನೀಡಿದಾಗ ಮಾತ್ರ ನಿಮ್ಗೆ ಡಿಸ್ಟಿಂಕ್ಷನ್ ಶಾಲೆಗೆ ಬೇಕಾಗಿಲ್ಲ, ಅದು ಒಂದು ಕಡೆ ಇರಲಿ, ಅದು ಬೇಕಾಗಿಲ್ಲ ಅಂದರೆ ತಪ್ಪಾಗುತ್ತೆ, ಅದು ಒಂದು ಕಡೆ ಇರಲಿ. ಇನ್ನೊಂದು ಕಡೆ ಮಾನ್ಯ ಮೋಡಲ್ನಲ್ಲಿ ಕೂಡ ಶಿಕ್ಷಣ ಕೊಟ್ಟಾಗ ಈ ಒಂದು ವಿದ್ಯಾರ್ಥಿ ನಾಳೆ ಭವಿಷ್ಯದಲ್ಲಿ ಒಬ್ಬ ಪ್ರಧಾನಮಂತ್ರಿ ಆಗ್ಬೋದು, ಚೀಫ್ ಮಿನಿಸ್ಟರ್ ಆಗ್ಬೋದು, ವಿಜ್ಞಾನಿ ಆಗ್ಬೋದು, ಎಂಜಿನಿಯರಿಂಗ್ ಆಗ್ಬೋದು, ಡಾಕ್ಟರ್ ಆಗ್ಬೋದು. ಆದಾಗ ಅದಕ್ಕೆ ಸರಲ್ಲ, ನಿಮ್ಗೆ ಶಾಲೆಗೆ ಸರತ್ತೆ, ಶಿಕ್ಷಕರಿಗೆ ಸರತ್ತೆ, ತಮಿಳು ಸರತ್ತೆ. ಅದನ್ನು ಸ್ವಲ್ಪ ತಾವು ಮನಗಂಡು ಇನ್ನೂ ಹೆಚ್ಚಿಗೆ ಮಾನವೀಯ ಮೌಲ್ಯವನ್ನು ಕೊಡುವಂಥ ಶಿಕ್ಷಣ ಸಪ್ರೇಟ್ ಆಗಿ ಕಲಿಸಿ ಅದೊಂದಿದ್ದಾಗ ಈ ಆಟೋಮೆಟಿಕ್ ಮೆರಿಟ್ ಬರಬೇಕಾದ್ರೆ ಇದು ತಮ್ಮನ್ನು ಸೋನಿಯಾಗಿ ಸಾಧಿಸ್ಕೊಡ್ತೇನೆ. ಇಷ್ಟು ಮಾತ್ರ ಈ ಶಾಲೆ ಕರೆಸಿ ನಿಮಗೆ ಮಾತಾಡೋಕ್ಕೆ ಅವಕಾಶ ಮಾಡ್ಕೊಡ್ತಾ ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ.